ಗಮಗಾದ ಲೋಕಸಭಾ ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಸೋಲಿನ ಬಳಿಕ ಕುಮಾರ್ ಬಂಗಾರಪ್ಪ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸೋಲು ಗೆಲುವಿನ ನಡುವೆಯೇ ಬಂಗಾರಪ್ಪ ಅವರ ಕುಟುಂಬ ಅಸಮಾಧಾನ ಮತ್ತೆ ಭುಗಿಲೆತ್ತಾ ಇದೆ ಮಧು ಬಂಗಾರಪ್ಪ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ತಿರುಗೇಟನ್ನ ಕೊಟ್ಟ ಕುಮಾರ್ ಬಂಗಾರಪ್ಪ ಶಿವಣ್ಣನಿಗೂ ಬಿಟ್ಟಿಲ್ಲ ಶಿವಣ್ಣನಿಗೂ ಟಾಂಟ್ ಅನ್ನ ಮಾಡಿದ್ದಾರೆ शिव क्षेत्र में भर्जरी सारिसदा बीजेपी अभ्यर्थी बैरा राघवेन्द्र अभिनंदन सल शासक कुमार बंगारप गीता शिवराज विरद किड़े ಕುಮಾರ್ ಬಂಗಾರಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಿಕೊಂಡಿದ್ದು ಆ ಪೋಸ್ಟ್ ಸಂಚಲನವನ್ನ ಸೃಷ್ಟಿ ಮಾಡಿದೆ ಕರ್ನಾಟಕ ಕಂಡ ಧೀಮಂತ ರಾಜಕಾರಣಿ ಸಾರೇಕುಪ್ಪ ಬಂಗಾರಪ್ಪ ಹಿಂದುಳಿದ ವರ್ಗದವರಿಗೆ ಆಶಾಕಿರಣವಾಗಿದ್ರು ಒಬ್ಬ ದೀರೋದ್ದಾರ ನಾಯಕನನ್ನ ನನ್ನ ತಂಗಿ ಹಾಗೂ ನನ್ನ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದಾರೆ ಅವರ ಹೆಸರನ್ನ ಬಳಸಿಕೊಂಡಿದ್ದಾರೆ ಬಂಗಾರಪ್ಪ ಅವರನ್ನ ಕೇವಲ ಪ್ರಚಾರ ಸಾಮಗ್ರಿಯಾಗಿ ಬಳಸಿಕೊಂಡಿದ್ದಾರೆ ಅವರಿಗೆ ತಕ್ಕ ಶಾಸ್ತಿಯಾಗಿದೆ ಅಂತ ಹೇಳಿದ್ದಾರೆ ಈ ಮಹಾ ಅಪರಾಧಕ್ಕಾಗಿ ಜಿಲ್ಲೆಯ ಕ್ಷೇತ್ರದ ಜನ ಜನರ ಕ್ಷಮಾಪಣೆ ಕೇಳಿ ಹೋಗಿ ಬರಲಿ ಟಾಟಾ ಅಂತ ಹೇಳಿ ಕುಮಾರ್ ಬಂಗಾರಪ್ಪ ಬರೆದುಕೊಂಡಿದ್ದಾರೆ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ಕೂಡ ದುರುಪಯೋಗ ಮಾಡಿಕೊಂಡಿದ್ದಾರೆ ಅವರಿಗೆ ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂತಹ ಪರಿಸ್ಥಿತಿಯು ಉದ್ಭವವಾಗಿದೆ ಅಂತ ಹೇಳಿದ್ದಾರೆ ಉತ್ತಮ ಉದ್ದೇಶ ಅವರದಿದ್ದರೆ ಖಂಡಿತವಾಗಿ ವಿಜಯಲಕ್ಷ್ಮಿ ಒಲಿತಿದ್ಲು ಸ್ವಂತ ಸಹೋದರಿಯ ಭವಿಷ್ಯಕ್ಕೆ ತೊಡರುಗಾಲು ಹಾಕಲಿಂದು ಬೆಂಗಳೂರಿನಿಂದ ಬಂದು ತಿಳಿಯಾಗಿಸಬೇಕಾಗಿದ್ದ ವಾತಾವರಣವನ್ನ ಕಲುಷಿತಗೊಳಿಸಿ ದಿಕ್ಕು ದೆಸೆ ಇಲ್ಲದಂತೆ ಹೋಗಿ ಬೆಂಗಳೂರು ೂರಿಂದ ಗೂಡನ್ನ ಸೇರಿಕೊಂಡಿದ್ದಾರೆ ಹಿಂತಿರುಗಿ ಬರೋದು ಕನಸಿನ ಮಾತು ಅಂತ ಹೇಳಿ ಕುಮಾರ್ ಬಂಗಾರಪ್ಪ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ